ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಭಾಳಷ್ಟು, ಯಾಕಂದರೆ ಒಂದು ರೀತಿ ಅವರ ಆಡಳಿತದಲ್ಲಿ ಸುಮಾರಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳಿಂದ ಕೂಡ ಜನರಿಗೆ ಟೋಪಿ ಹಾಕ್ಕೊಂತಾನೆ ಬಂದಾರ. ನಿನ್ನೆ ಅವರ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿದ್ರಂತೆ ಮೀಸಲಾತಿ ವಿಚಾರದಲ್ಲಿ. ಇವತ್ತು ಮೀಸಲಾತಿ ವಿಚಾರದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಸನ್ಮ ಡಿ ಕೆ ಶಿವಕುಮಾರ್ ಅವರು ಅವರು ಹೇಳ್ತಾ ಇದ್ದರಂತೆ, ಇವತ್ತು ಕೇವಲ ಇವತ್ತು ಮೀಸಲಾತಿ ವಿಚಾರದಲ್ಲಿ ಜನರಿಗೆ ಟೋಪಿಯನ್ನು ಹಾಕಿದ್ದಾರೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ರಂತೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, 50 ವರ್ಷಗಳ ಕಾಲ ತಾವೇ ಟೋಪಿ ಹಾಕ್ಕೊಂಡು ಮೀಸಲಾತಿ ತಮ್ಮ ಕೈಯಲ್ಲಿ ಕೊಡಲಿಕ್ಕಾಗಲಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಇವತ್ತು ಮೀಸಲಾತಿಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದಂಥ ತಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು SC ST ಜನಾಂಗಕ್ಕೆ ಮೀಸಲಾತಿ ಕೊಡಲಿಕ್ಕಾಗಲಿಲ್ಲ, ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಮೀಸಲಾತಿಯನ್ನು ಕೊಟ್ಟ ನಂತರ ನಾವು ಮೊದಲನೇದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನು ನಾವು ಸ್ವೀಕಾರವನ್ನು ಮಾಡಿಕೊಂಡು, ಸುಭಾಷ್ ಆಡಿಯವರ ವರದಿಯನ್ನು ಸ್ವೀಕಾರವನ್ನು ಮಾಡಿಕೊಂಡು ಕ್ಯಾಬಿನೆಟ್ಗೆ ತೊಗೊಂಡೋಗಿ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಸುಗ್ರೀವಾಜ್ಞೆ ಓಡಿಸಿ, ಸುಗ್ರೀವಾಜ್ಞೆಯಿಂದ ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ 2 ಸದನದಲ್ಲಿ ಬಿಲ್ಲನ್ನು ಪಾಸ್ ಮಾಡಿಕೊಳ್ಳೋದ್ರ ಮೂಲಕ ಶೆಡ್ಯೂಲ್ ಲೈನಲ್ಲಿ ಸೇರಿಸಿದಂಥ ಕೆಲಸ ಮಾಡಿದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 3 ಇದ್ದಂಥದ್ದು 7% ಮೀಸಲಾತಿಯಲ್ಲಿ ನಿಂತಿದ್ವಿ. ಪರಿಶಿಷ್ಟ ಜಾತಿಗಳು 15-17% ಮೀಸಲಾತಿಯಲ್ಲಿ ನಿಂತು ಇವತ್ತು ಎಲ್ಲ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಮಾಡಿದ್ವಿ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇವತ್ತು ಮೀಸಲಾತಿ ಕೊಡೋಕ್ಕಾಗಲಿಲ್ಲ, ಟೋಪಿ ಹಾಕ್ಕೊಂತಾನೆ ಬಂದಾರ. ಜೀವನದಲ್ಲಿ ಅವರು ಮುಂಚೆ ಕೂಡ ಹಿಂದೆ ಕೂಡ ಟೋಪಿ ಹಾಕಿದ್ದಾರೆ, ಮುಂದೆ ಕೂಡ ಟೋಪಿ ಹಾಕೋಂಥ ಕೆಲಸ ಮಾಡ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇವತ್ತು 151 ಜಾತಿಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಇರ್ತಾವನ್ನಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ.